ಗಂಗೊಳ್ಳಿ ಬಂದರಿನಿಂದ ಒಂದು ನಾಟಿಕಲ್ ದೂರದ ಸಮುದ್ರದ ಮಧ್ಯೆ ಬೃಹತ್ ಬಂಡೆಕಲ್ಲುಗಳ ಸಮೀಪ ತಾಂತ್ರಿಕ ತೊಂದರೆಯಿಂದ ಸಿಲುಕಿಕೊಂಡಿದ್ದ ಮೀನುಗಾರಿಕಾ ದೋಣಿ ಮತ್ತು ಅದರಲ್ಲಿದ್ದ ನಾಲ್ವರು ಮೀನುಗಾರರನ್ನ ಗಂಗೊಳ್ಳಿ ಕರಾವಳಿ ಕಾವಲು ಪಡೆಯ ಪೊಲೀಸರು ರಕ್ಷಣೆ ಮಾಡಿರುವ ಘಟನೆ ನಡೆದಿದೆ. ದಿನೇಶ್ ಕಾರ್ವಿ ಮಾಲಕತ್ವದ ಮರ್ಲಿ ಚಿಕ್ಕು ಎಂಬ ಹೆಸರಿನ ಮೀನುಗಾರಿಕಾ ದೋಣಿಯು ಬೆಳಗಿನ ಜಾವ ಗಂಗೊಳ್ಳಿ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದು ಅಲ್ಲಿಂದ ಸುಮಾರು ಒಂದು ನಾಟಿಕಲ್ ದೂರದ ಸಮುದ್ರದ ಮಧ್ಯೆ ದೋಣಿಯ ಇಂಜಿನ್ನಲ್ಲಿ ತಾಂತ್ರಿಕ ತೊಂದರೆ ಕಂಡುಬಂತು. ಇದರಿಂದ ದೋಣಿ ಅಲ್ಲೇ ನಿಂತು ಬಳಿಕ ಎರಡು ಬೃಹತ್ ಬಂಡೆಕಲ್ಲುಗಳ ಮಧ್ಯೆ ಸಿಕ್ಕಿ ಹಾಕಿಕೊಂಡಿತ್ತೆನ್ನಲಾಗಿದೆ. ಈ ಸಂದರ್ಭ ಅದರಲ್ಲಿದ್ದ ಮೀನುಗಾರರು ಕರಾವಳಿ ಕಾವಲು ಪಡೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದು ಅದರಂತೆ ಪೊಲೀಸ್ ನಿರೀಕ್ಷಕ ಸಂದೀಪ್ ಜಿಎಸ್ ನೇತೃತ್ವದಲ್ಲಿ ಸಿಬ್ಬಂದಿಗಳ ತಂಡ ಕಾರ್ಯಾಚರಣೆ ನಡೆಸಿ ಇಲಾಖಾ ಇಂಟರ್ಸೆಪ್ಟರ್ ಬೋಟ್ನಲ್ಲಿ ಸ್ಥಳಕ್ಕೆ ತೆರಳಿತು. ಸಮುದ್ರದ ಮಧ್ಯದಲ್ಲಿ ಸಿಕ್ಕಿಕೊಂಡಿದ್ದ ದೋಣಿ ಹಾಗೂ ಅದರಲ್ಲಿದ್ದ ಗಂಗೊಳ್ಳಿ ಕಾರ್ವಿ ಕೇರಿ ನಿವಾಸಿಗಳಾದ ಮಣಿಕಂಠ ಕಾರ್ವಿ, ನಾಗಪ್ಪ ಕಾರ್ವಿ, ಪಾಂಡುರಂಗ ಕಾರ್ವಿ ಹಾಗೂ ಬೇಲಿಕೇರಿ ನಿವಾಸಿ ಸಂತೋಷ್ ಕಾರ್ವಿ ಅವರನ್ನ ರಕ್ಷಿಸಿ ದಡಕ್ಕೆ ಕರೆತರಲಾಯಿತು. ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಗಂಗೊಳ್ಳಿ ಠಾಣಾ ಸಿಬ್ಬಂದಿ ಗುರುರಾಜ್, ಪ್ರಸಾದ್ ಶೆಟ್ಟಿ, ಬೋಟ್ನ ಕ್ಯಾಪ್ಟನ್ ದೀಪಕ್ ಕುಮಾರ್, ಕಲಾಸಿ ಶೈಲೇಶ್ ಕುಮಾರ್ ಪಾಲ್ಗೊಂಡಿದ್ರು. ಈ ತಂಡಕ್ಕೆ ಸಿಎಸ್ಪಿ ಪೊಲೀಸ್ ಅಧೀಕ್ಷಕರು ಬಹುಮಾನವನ್ನು ಘೋಷಿಸಿದ್ದಾರೆ.